ನಾಳೆ ಒಂದು ಪೊಲಿಟಿಕಲಿ ಹೈ ಡೆಸಿಬಲ್ ಡೇನ ನಾವು ನೋಡ್ತೀವ ಅಂತ ಅನ್ನಿಸ್ತಾ ಇದೆ. ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಸ್ಟೇಟ್ಮೆಂಟ್ ನೋಡು. ಕಾಂಗ್ರೆಸ್ ಇವತ್ತು ಬಜೆಟ್ ಭಾಷಣವನ್ನು ಬಹಿಷ್ಕರಿಸಿ ಕಾಂಗ್ರೆಸ್ ಸದಸ್ಯರು ಕಪ್ಪು ಪಟ್ಟಿ ಧರಿಸಿಕೊಂಡು ಬಂದರು ಅಧಿವೇಶನಕ್ಕೆ. ಆ ನಂತರ ಬಜೆಟ್ ಭಾಷಣವನ್ನು ಬಹಿಷ್ಕರಿಸಿ ಯಡಿಯೂರಪ್ಪನವರಿಗೆ ಆ ಪ್ರಶ್ನೆ ಕೇಳಿದಾಗ ಬಹಳ ಗರಂಆಗಿ ಉತ್ತರ ಕೊಟ್ಟಿದ್ದಾರೆ. ನಾಳೆ ಹೇಳ್ತೀನಿ ಇದಕ್ಕೆ ಉತ್ತರವನ್ನು ಅಂತ. ಹಾಗಾದರೆ ನಾಳೆ ಒಂದು ಪೊಲಿಟಿಕಲಿ ಹೈ ಡೆಸಿಬಲ್ ಡೇ ಆಗುತ್ತೆ. ಬಜೆಟ್ ಭಾಷಣದ ಬಗ್ಗೆ ಸಿದ್ದರಾಮಯ್ಯನವರು ಲೇವಡಿ ಮಾಡಿದ್ರು. ಯಡಿಯೂರಪ್ಪನವರು ಕಾಂಗ್ರೆಸ್ನ ನಿಲುವಿನ ಬಗ್ಗೆ ಬಹಳ ಸಿಟ್ಟಾಗಿ ಮಾತಾಡಿದ್ದಾರೆ. ನಾಳೆ ಒಂದು ಪೊಲಿಟಿಕಲಿ ಹೈ ಡೆಸಿಬಲ್ ಡೇ ಅಂತ ಅನ್ನಿಸ್ತಾ ಇದೆ ನಡಳ್ಳಿ ಅವರೇ. ಸಿದ್ದರಾಮಯ್ಯನವರ ನೈತಿಕತೆಯ ಬಗ್ಗೆ ನಾಳೆ ಮಾತಾಡ್ತೀನಿ ಅನ್ನೋ ಥರ ಇದೆ ಯಡಿಯೂರಪ್ಪನವರ ಸ್ಟೇಟ್ಮೆಂಟು. ನಾವು ಸಾಲ ಯಾಕೆ ಮಾಡ್ಕೋತೀರಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ವಿ. ಅದೇ ಈಗ ಸರ್ಕಾರಗಳ ಸಾಲ ಮಾಡಿಕೊಂಡ್ರೆ ಅಸೆಟ್ ಕ್ರಿಯೇಷನ್ ಆಗಬೇಕು, ಆರ್ಥಿಕ ತಜ್ಞರ ನಿರೀಕ್ಷೆ, ಒಂದು ಅಸೆಟ್ ಅಂತ ಕ್ರಿಯೇಟ್ ಆಗಬೇಕು. ಈಗ ಒಂದು ಕುಟುಂಬ ನಡೆಸೋದು ಒಂದೇ, ಸರ್ಕಾರ ನಡೆಸೋದು ಒಂದೇ. ನಾನೊಂದು ದೊಡ್ಡ ಸಾಲ ಮಾಡ್ಕೊಂಡಿದ್ದೀನಿ ಅಂದ್ರೆ ಯಾವುದಕ್ಕೆ ಅಂತ ಒಂದು ಪ್ರಶ್ನೆ ಬರುತ್ತೆ. ನಾನೊಂದು ಮನೆ ಕಟ್ಟಿಸ್ಕೊಂಡಪ್ಪ, ಸೈಟ್ ತಗೊಂಡಿದ್ದೀನಿ, ಅದಾಗಿದೆ ಇದಾಗಿದೆ, ಯಾವುದೋ ಒಂದು ಇರುತ್ತೆ ತೋರಿಸೋದಕ್ಕೆ. ಸರ್, ಈಗ ನಾವು ಸಾಲ ಮಾಡಿಕೊಂಡು ಏನು ದೋಸೆ ತಿನ್ನಬೇಕು ಅಥವಾ ಹೋಳಿಗೆ ತಿನ್ನಬೇಕು ಅಂತ ಮಾಡಿದ್ದಲ್ಲ ಇದು. ಇವತ್ತಿನ ಸಂದಿಗ್ಧ ಪರಿಸ್ಥಿತಿನಲ್ಲಿ ಸಾಲ ಮಾಡದೆ ಬೇರೆ ಮಾರ್ಗ ಇರಲಿಲ್ಲ. ಆದರೂ ಸಾಲ ಮಾಡುವ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರು ಮಾಡಿದಂಥ ಸಾಲ ಸಿದ್ದರಾಮಯ್ಯನವರು ಮಾಡಿದಂಥ ಸಾಲಕ್ಕಿಂತ ಅತಿ ಕಡಿಮೆ ಇದೆ. ಇದು ನನ್ನ ವಾದ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ, ಒಂದ್ ಸೆಕೆಂಡ್ ಅಲ್ಲ ನಾನು ನಿಮಗೆ ಒಂದೇ ನಿಮಿಷ, ನಾನು ನಿಮಗೆ ಹೇಳ್ತೀನಿ ನಿಮಗೆ ಒಂದ್ ನಿಮಿಷ. ಈಗ ನೀವು ಮಾತಾಡುವಂತೆ ನಾನು ಮಾತಾಡಲಿಲ್ಲ. ಸಿದ್ದರಾಮಯ್ಯನವರು ಸರ್ಕಾರ ಹೆಂಗಿತ್ತಂದ್ರೆ ಸರ್ ಈ ಎಂಜಾಯ್ಡ್ ಯಾಕೆ ಹೇಳ್ತೀನಿ ನಿಮಗೆ, ಒಂದು ಹೈಯೆಸ್ಟ್ ಸಾಲ ತಗೊಳಕ್ಕೆ ಅವಕಾಶ ಸಿಕ್ತು ಅವ್ರಿಗೆ. ಹೈಯೆಸ್ಟ್ ಸಾಲ ತಗೊಂಡು ಸಾಲ ಮಾಡಿದ್ರು 137,000 crore. ಎರಡನೇದು ರಾಜ್ಯಕ್ಕೆ ಸರ್ ಒಂದ್ ನಿಮಿಷ ರಾಜ್ಯಕ್ಕೆ ಮಾಡ್ರ ಅಲ್ಲ ಒಂದ್ ನಿಮಿಷ ಎರಡನೇದು ಒಂದ್ ನಿಮಿಷ ಐ ಆಮ್ ಗಿವಿಂಗ್ ಯು ಅನದರ್ ಸರ್. ಸೆಂಟ್ರಲ್ ಗವರ್ಮೆಂಟ್ ಕಾಂಟ್ರಿಬ್ಯೂಷನ್ ಸಿದ್ದರಾಮಯ್ಯನವ್ರ ಪಿರಿಯಡ್ ಇತ್ತಲ್ಲ, ಆ ಪಿರಿಯಡಲ್ಲಿ ಹಿಂದೆ 2009 to 2014 ತನಕ ಯು ಪಿ ಎ ಗೌರ್ಮೆಂಟ್ ಇತ್ತು. ಅವಾಗ ನಮ್ಗೆ ಸೆಂಟ್ರಲ್ ಟ್ಯಾಕ್ಸ್ ಡೆವಲ್ಯೂಷನ್ ಹಿಡ್ಕೊಂಡು ಸೆಂಟ್ರಲ್ ಗ್ರ್ಯಾಂಟ್ಸ್ ಹಿಡ್ಕೊಂಡು ನಮಗೆ ಬಂದಿರೋದು ನಮ್ಮ ರಾಜ್ಯಕ್ಕೆ ಬಂದಿರೋದು ಬರೀ 106 crore. ಆದರೆ 2014 ಏನು ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ನಮಗೆ ಕೇಂದ್ರದಿಂದ ಬಂದಿರತಕ್ಕಂಥದ್ದು ಟ್ಯಾಕ್ಸ್ ಡೆವಲ್ಯೂಷನಿಂದ 160,000 crore ಮತ್ತು ಸೆಂಟ್ರಲ್ ಗ್ರ್ಯಾಂಟ್ಸಿಂದ 73,000 crore ಅಂದರೆ 234,000 crore ಬಂತು. 119% ಗ್ರ್ಯಾಂಟ್ಸ್ ಆವ್ ಇನ್ಕ್ರೀಸ್ಡ್. ಮೋದಿಜಿಯವ್ರು ಕೊಟ್ಟರು ನೋಡಿ, 234,000 crore ಕೊಟ್ಟರು. ನೀವು ಹೇಳಿದ್ದು ಮನಮೋಹನ್ ಸಿಂಗ್ ಅವರು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ 119% ಜಾಸ್ತಿ ಕೊಟ್ಟರು ಮೋದಿಜಿಯವರು ಕರ್ನಾಟಕ ಕೊಟ್ಟರು. ಅವಾಗ ಯಾರು ಮುಖ್ಯಮಂತ್ರಿ ಇದ್ರು? ಸಿದ್ದರಾಮಯ್ಯನವರು ಇದ್ರು. ಅದು ಯಾವತ್ತು ಕೂಡ ಒಂದಿನೂ ಮೋದಿಜಿಯವರು ನನ್ನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನೀವು 119% ಸುಮಾರು 130,000 crore ಹೆಚ್ಚಿಗೆ ಕೊಟ್ಟಿದ್ರು ಅಂತ ಒಂದು ಮಾತು ಇಲ್ಲ. ಅದ್ರ ಜೊತೆಗೆ ಸಾಲ ಮಾಡಿದ್ದು ಅವರು ಹೆಚ್ಚಿಗೆ ನಮ್ಮ, ನಾನು ಅದೇ ಹೇಳ್ತಾ ಇದ್ದೀನಿ, ಬಿ ಜೆ ಪಿ ಸರ್ಕಾರ ಬಂದು 2 times ಒಂದು 2009 to 2013 ಅದರಲ್ಲಿ ನಾವು ಸಾಲ ಮಾಡಿದ್ದು 48,000 crore 3 ಮುಖ್ಯಮಂತ್ರಿಗಳಿದ್ದಾಗ. ಇವರು ಸಾಲ ಮಾಡಿದ್ದು ಒಂದೇ ಸಾರಿಗೆ ಸಿದ್ದರಾಮಯ್ಯವರು ಹೇಳ್ತಿದ್ರು ಸಾಲ ಸಿಗ್ತದೆ ಅಂತ ಹೇಳ್ಬಿಟ್ಟು ತಗೊಳ್ಬಾರ್ದು ಅಂಥೇಳಿ ಏನು ನಾನು ಅನೇಕ ಬಜೆಟ್ಗಳು ಮಂಡನೆ ಮಾಡಿದ್ದೀನಿ ಅಂತ ವಾದ ಮಾಡ್ತಾರೆ. ಆದರೆ ಹೈಯೆಸ್ಟ್ ಸಾಲ ಮಾಡಿದ್ದು ಅವರು. ಸಾಲ ಮಾಡಿ ಏನು ಮಾಡಿದ್ರು ಅದನ್ನ? ಅಸೆಟ್ ಕ್ರಿಯೇಟ್ ಮಾಡಿದ್ರ? ಭಾಗ್ಯ ಭಾಗ್ಯ ಎಲ್ರಿಗೂ ದೌರ್ಭಾಗ್ಯ. ಆದರೆ ಯಡಿಯೂರಪ್ಪನವರು ಭಾಗ್ಯ ಮಾಡಿಲ್ಲ. ಅನಿವಾರ್ಯ ಪರಿಸ್ಥಿತಿ ಇದೆ, ರಾಜ್ಯದ ಜನರ ಏನೋ ಆರೋಗ್ಯವನ್ನು ಉಳಿಸ್ಬೇಕಾಗಿದೆ, ಕೈಗಾರಿಕೆಗಳು ಉಳಿಸ್ಬೇಕಾಗಿದೆ. ಇರ್ತಕ್ಕಂಥ ಇತಿಮಿತಿನಲ್ಲಿ ಯಾವುದೇ 1 rupee ಟ್ಯಾಕ್ಸ್ ಹಾಕಿಲ್ಲ, ಯಾಕಂದ್ರೆ ಜನ ಟ್ಯಾಕ್ಸ್ ಕೊಡೋ ಸ್ಥಿತಿಯಲ್ಲಿಲ್ಲ. ಇವತ್ತು 1 rupee ಟ್ಯಾಕ್ಸ್ ಹಾಕಿದಾನೆ ಇವತ್ತು ಈ ಒಂದು ಬಜೆಟ್ನ ಮಂಡನೆ ಮಾಡಿ ಅಪರೂಪಕ್ಕೆ ಯಡಿಯೂರಪ್ಪನವರು ಪೊಲಿಟಿಕಲಿ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ಅಪರೂಪ ಯಡಿಯೂರಪ್ಪನವ್ರು ಹೆಂಗೆ ಮಾತಾಡೋದು, ಬಜೆಟ್ ಭಾಷಣದ ನಂತರ ಪ್ರೆಸ್ ಕಾನ್ಫರೆನ್ಸ್ ಮುಗಿದ ಮೇಲೆ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರ ಕೊಡುವಾಗ ಸಿಎಂ ಗರಂ ಆಗಿದ್ದಾರೆ.
ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ 130-135 ಸ್ಥಾನ ಗೆದ್ದು ತೋರಿಸುತ್ತೆ. ಸಿದ್ದರಾಮಯ್ಯನವರನ್ನು ವಿಪಕ್ಷ ಸ್ಥಾನದಲ್ಲಿ ಕೂರಿಸದೇ ಹೋದರೆ ನಾನು ಯಡಿಯೂರಪ್ಪನೇ ಅಲ್ಲ. ಮುಖ್ಯಮಂತ್ರಿಗಳ ಬಜೆಟ್ ಭಾಷಣವನ್ನ ಬಹಿಷ್ಕರಿಸುವ ನಿರ್ಧಾರಕ್ಕೆ ವಿರೋಧ ಪಕ್ಷ ಕಾಂಗ್ರೆಸ್ ಬಂದಿತ್ತು. ಆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ನಿಮ್ಮನ್ನು ವಾಪಸ್ ಕೇಳ್ತೀನಿ, ಪ್ರತಿಪಕ್ಷದವರು ನಮ್ಮ ದೇಶದ ಇತಿಹಾಸದಲ್ಲಿ ಕೇಂದ್ರದಲ್ಲಿರ್ಬೋದು ಇಲ್ಲಾದರೂ ಇರ್ಬೋದು, ಬಡ್ದೇಶ ಅಧಿವೇಶನದ ಸಂದರ್ಭದಲ್ಲಿ ಬಡ್ಜೆಟ್ ಮಂಡನೆ ಮಾಡಿದಾಗ ಪ್ರತಿಭಟನೆ ಮಾಡಿ ವಾಕೌಟ್ ಮಾಡಿದ ಉದಾಹರಣೆ ಇದೆಯೇನು? ಇಲ್ಲ ಸರ್, ಅವ್ರ ನೈತಿಕತೆ ಪ್ರಶ್ನೆ. ಏನು ನೈತಿಕತೆ ಅವ್ರ ತಲೆ? ಅವ್ರ ನೈತಿಕತೆ ಏನು ಅಂತ ಬಿಚ್ಚಿ ಹೇಳ್ತೇವೆ ನಾವು. ನಾಳೆ ಮಾತನಾಡಬೇಕಾದ್ರೆ ಚರ್ಚೆಗೆ ಬರಬೇಕಲ್ಲ. ಅಲ್ಲ, ಏನು ಬೇಕಾದ್ರೂ ಮಾತಾಡಿಕೊಂಡು ವಾಕೌಟ್ ಮಾಡೋದ್ರೆ ಅದರ ಅರ್ಥ ಏನು? ಫೇಸ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಅವರು ಪರ್ಮನೆಂಟಾಗಿ ವಿರೋಧ ಪಕ್ಷದಲ್ಲಿರೋದು ಗ್ಯಾರಂಟಿ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾನು ಇವತ್ತು ನಿಮಗೆ ಬರೆದು ಕೊಡ್ತೇನೆ, ಮುಂದಿನ ಎಲೆಕ್ಷನಲ್ಲಿ 230-135 ಸೀಟ್ ಗೆದ್ದು ಸಿದ್ದರಾಮಯ್ಯ ಅವ್ರು ವಿರೋಧ ಪಕ್ಷದಲ್ಲಿ ಕುಂತ್ಕೊಳ್ಳೋಕೆ ಮಾಡದೆ ಇದ್ರೆ ನಾನು ಯಡಿಯೂರಪ್ಪ ಅಂತ ಕರಿಬೇಡಿ. ಇದೊಂದೇ ಉತ್ತರ ಅವ್ರಿಗೆ, ನಾನು ಸದನದಲ್ಲೂ ಇದೇ ಉತ್ತರ ಕೊಡೋದಿದ್ದಾನೆ, ಇಲ್ಲೂ ಇದೇ ಉತ್ತರವನ್ನು ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಾನೆ. ಯಾವ ನೈತಿಕ ಹೊಣೆ ಚರ್ಚೆ ಮಾಡಬೇಕಾಗಿತ್ತು, ಏನು ಮಾಡಬೇಕು ಅಂತಿದ್ದಾರೆ? ಇವತ್ತು ಬಡ್ಜೆಟ್ ಮಂಡನೆ ಮಾದ್ಮೇಲೆ ನಾಳೆಯಿಂದ ಚರ್ಚೆ ಮಾಡಬಹುದಾಗಿತ್ತು. ಇದನ್ನು ಒಪ್ತೀರಾ ನೀವು ಮಾಧ್ಯಮದ ಸ್ನೇಹಿತರು? ಇಲ್ಲ, ನಾನು ನಿಮ್ಮನ್ನು ವಾಪಸ್ ಕೇಳ್ತೀನಿ, ಪ್ರತಿಪಕ್ಷದವರು ನಮ್ಮ ದೇಶದ ಇತಿಹಾಸದಲ್ಲಿ ಕೇಂದ್ರದಲ್ಲಿರ್ಬೋದು ಇಲ್ಲಾದರೂ ಇರ್ಬೋದು, ಬಡ್ದೇಶ ಅಧಿವೇಶನದ ಸಂದರ್ಭದಲ್ಲಿ ಬಡ್ಜೆಟ್ ಮಂಡನೆ ಮಾಡಿದಾಗ ಪ್ರತಿಭಟನೆ ಮಾಡಿ ವಾಕೌಟ್ ಮಾಡಿದ ಉದಾಹರಣೆ ಇದೆಯೇನು? ಇಲ್ಲ ಸರ್, ಅವ್ರ ನೈತಿಕತೆ ಪ್ರಶ್ನೆ. ಏನು ನೈತಿಕತೆ ಅವ್ರ ತಲೆ? ಅವ್ರ ನೈತಿಕತೆ ಏನು ಅಂತ ಬಿಚ್ಚಿ ಹೇಳ್ತೇವೆ ನಾವು ನಾಳೆ ಮಾತನಾಡಬೇಕಾದ್ರೆ ಚರ್ಚೆಗೆ ಬರಬೇಕಲ್ಲ. ಅಲ್ಲ, ಏನು ಬೇಕಾದ್ರೂ ಮಾತಾಡಿಕೊಂಡು ವಾಕೌಟ್ ಮಾಡೋದ್ರೆ ಅದರ ಅರ್ಥ ಏನು? ಫೇಸ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಅವರು ಪರ್ಮನೆಂಟಾಗಿ ವಿರೋಧ ಪಕ್ಷದಲ್ಲಿರೋದು ಗ್ಯಾರಂಟಿ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾನು ಇವತ್ತು ನಿಮಗೆ ಬರೆದು ಕೊಡ್ತೇನೆ, ಮುಂದಿನ ಎಲೆಕ್ಷನಲ್ಲಿ 230-135 ಸೀಟ್ ಗೆದ್ದು ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದಲ್ಲಿ ಕುಂತ್ಕೊಳ್ಳೋಕೆ ಮಾಡದೆ ಇದ್ರೆ ನಾನು ಯಡಿಯೂರಪ್ಪ ಅಂತ ಕರಿಬೇಡಿ. ಇದೊಂದೇ ಉತ್ತರ ಅವ್ರಿಗೆ, ನಾನು ಸದನದಲ್ಲೂ ಇದೇ ಉತ್ತರ ಕೊಡೋದಿದ್ದಾನೆ, ಇಲ್ಲೂ ಇದೇ ಉತ್ತರವನ್ನು ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಾನೆ. ಯಾವ ನೈತಿಕ ಹೊಣೆ ಚರ್ಚೆ ಮಾಡಬೇಕಾಗಿತ್ತು, ಏನು ಮಾಡಬೇಕು ಅಂತಿದ್ದಾರೆ? ಇವತ್ತು ಬಡ್ಜೆಟ್ ಮಂಡನೆ ಮಾದ್ಮೇಲೆ ನಾಳೆಯಿಂದ ಚರ್ಚೆ ಮಾಡಬಹುದಾಗಿತ್ತು. ಇದನ್ನು ಒಪ್ತೀರಾ ನೀವು ಮಾಧ್ಯಮದ ಸ್ನೇಹಿತರು? ಅನಂತ್ ನಮ್ಗೌಡ್ರು, ಭಾಳ ದಿವಸ ಆಗಿತ್ತು ಯಡಿಯೂರಪ್ಪನವ್ರು ಸಿಟ್ಟು ಬಂದು ಸಿಟ್ಟು ತರಿಸಿದ್ರಿ ನೀವು, ತರಿಸಿದ್ವಿ ಒಂದು ರಾಂಗ್ ಪ್ರೆಸಿಡೆಂಟ್ ಸೆಟ್ ಮಾಡಿ. ಅಲ್ಲ, ಅವ್ರಿಗೆ ಆ್ಯಕ್ಚುಲಿ ಇನ್ ಒಳಗಡೆ ನೋವು ಬೇರೆ ಇದೆ, ಅದರ ಆ ನೋವನ್ನು ನಮ್ಮ ಮೇಲೆ ಹಾಕ್ತಾ ಇದ್ದಾರೆ ಅಷ್ಟೇ ಅವರು. ಅಲ್ಲ, ನೋವಾಗುತ್ತೆ ರೀ, ಒಬ್ಬೊಬ್ಬರು ನಾನು ಬಜೆಟ್ ಮಾಡೋ ಭಾಷಣಕ್ಕೆ ಬಂದಿದ್ದೀನಿ ನೀವು ಎದ್ದು ಹೋಗಿಬಿಡ್ತೀರಿ ಅಂತಂದ್ರೆ ನೋವಾಗುತ್ತೆ, ಸಹಜ. ಒಂದು ರಾಂಗ್ ಪ್ರೆಸಿಡೆಂಟ್ ಸೆಟ್ ಆಯಿತು ಇವತ್ತು ಕರ್ನಾಟಕದಲ್ಲಿ, ಒಂದು 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 ಕೆಟ್ಟ ಸಂಪ್ರದಾಯ. ಅದು ಐ ಡೋಂಟ್ ನೋ ಹೂಸ್ ಡಿಸಿಷನ್ ಇಟ್ ವಾಸ್, ಯಾರು ನಿರ್ಧಾರ ತಗೊಂಡ್ರೋ ಗೊತ್ತಿಲ್ಲ. ಬಜೆಟ್ ಭಾಷಣವನ್ನು ಬಹಿಷ್ಕರಿಸುವಂಥದ್ದು ಅದು ಬಜೆಟ್ಗೆ ಸಂಬಂಧಿಸಿದ, ರಾಜ್ಯದ ಆರ್ಥಿಕತೆಗೆ ಸಂಬಂಧಿಸದೇ ಇರುವ ವಿಷಯಕ್ಕೆ, ಅದ್ಯಾವುದಕ್ಕೂ ಸಂಬಂಧ ಪಡದೇ ಇರುವಂತಹ ವಿಷಯಕ್ಕೆ. ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನೀವು. ಮುಂಚೆನೆ ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ನಲ್ಲಿ, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರ ಆಗಿತ್ತು, ಬಜೆಟ್ ಭಾಷಣವನ್ನು ಬಹಿಷ್ಕರಿಸ್ತೀವಿ, ಕಪ್ಪು ಪಟ್ಟಿ ಧರಿಸಿಕೊಂಡು ಒಳಗೆ ಬರ್ತೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಕಪ್ಪು ಪಟ್ಟಿ ಧರಿಸ್ಕೊಂಡು ಕೂತ್ಕೊಂಡಿದ್ದು ಯಾರ್ದು ಅಬ್ಜೆಕ್ಷನ್ ಇಲ್ಲ, ವಿರೋಧ ಪಕ್ಷವಾಗಿ ವಿರೋಧ ಮಾಡುವಂಥದ್ದು ಅವ್ರ ಜವಾಬ್ದಾರಿ ಆಗುತ್ತೆ, ಅದನ್ನು ಮಾಡಲಿ. ಆದರೆ ಬಜೆಟ್ ಭಾಷಣವನ್ನು ಬಹಿಷ್ಕರಿಸಿ ಹೊರಗಡೆ ಹೋಗುವ ನಿರ್ಧಾರಕ್ಕೆ ಬಂದಿದ್ದಾರೆ. ಈಗ ನಾವು ಬಜೆಟ್ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸೀಗ ನಾನು ಹೇಳ್ತೇನೆ. ಬಜೆಟ್ ಭಾಷಣವನ್ನು ಅಂದರೆ ನೀವು ಬಜೆಟ್ ಅಂದರೆ ಕರ್ನಾಟಕ ರಾಜ್ಯದ ಸಾಂಕೇತಿಕವಾಗಿ ಕರ್ನಾಟಕ ರಾಜ್ಯದ ಬಜೆಟನ್ನೇ ಬಹಿಷ್ಕಾರ ಮಾಡಿದವರು, ನೀವು ಬಜೆಟ್ ಚರ್ಚೆಯಲ್ಲಿ ಹೆಂಗೆ ಭಾಗವಹಿಸ್ತೀರಿ? ನಿಮ್ಗೆ ಯಾವ ನೈತಿಕತೆ ಮೇಲೆ ಭಾಗವಹಿಸ್ತೀರಿ? ನೀವು ರಾಜ್ಯದ ಜನರು ಬಜೆಟ್ಟೇ ನೀವು ಕೇಳಕ್ಕೆ ತಯಾರಿಲ್ಲ, ನೀವು ಬಜೆಟನ್ನೇ ಬಹಿಷ್ಕಾರ ಮಾಡಿದ್ದೀರಿ ಈಗ, ಮತ್ತು ಬಜೆಟ್ ಮೇಲೆ ಹೆಂಗೆ ಚರ್ಚೆ ಮಾಡ್ತೀರಾ ನೀವು? ನಿಮ್ಗೆ ಯಾವ ನೈತಿಕತೆ ಇದೆ ಬಜೆಟ್ ಮೇಲೆ ಮಾತಾಡೋದಕ್ಕೆ? ಇದು ಕರ್ನಾಟಕ ರಾಜ್ಯದ ಜನರ ಬಜೆಟ್ಟು, ಯಡಿಯೂರಪ್ಪನವ್ರ ಬಜೆಟ್ ಅಲ್ಲ. ಇದು
ರಾಜ್ಯದ ಅನೇಕ ಜನ ಅವ್ರು ಕೊಟ್ಟಿರ್ತಕ್ಕಂಥ ತೆರಿಗೆಯನ್ನು ಸಂಗ್ರಹಣೆ ಆದದ್ರಲ್ಲಿ ನಾವು ಏನು ಮಾಡಿದ್ದೀವಿ ಅನ್ನೋದು ಹೇಳ್ತಕ್ಕಂಥ ಬಜೆಟ್. ನೀವು ರಮೇಶ್ ಜಾರಕಿಹೊಳಿ ಅವರ ಸಿ ಡಿ ಬಗ್ಗೆ ಕಾಂಗ್ರೆಸ್ನವ್ರಿಗೆ ಚರ್ಚೆ ಮಾಡೋದಕ್ಕೆ ಸಪ್ರೇಟ್ ಟೈಮ್ ಕೊಡ್ತಿದ್ರಾ? ಆರು ಜನ ಇಂಜೆಕ್ಷನ್ ತಗೊಂಡಿದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಪ್ರೇಟ್ ಟೈಮ್ ಕೊಡ್ತಿದ್ರಾ? ಅವ್ರು ಹೇಳ್ತಾರೆ ಆಡಳಿತ ಪಕ್ಷದ ಬಣ್ಣ ಬಯಲಾಗಬೇಕು ವಿರೋಧ ಪಕ್ಷದ ನಾಯಕರಿಗೆ. ಒಂದು ನಿಮಿಷದಲ್ಲಿ, ಇದ್ರ ಮೇಲೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಟ್ರ ನೀವು? ನನ್ನ ಬಿ ಕೆ ಸಂಗಮೇಶ್ ಅವ್ರ ಮೇಲೆ ಒಂದು ಅನ್ಯಾಯ ಆಯ್ತು. ನೋಡ್ರೆ ಒಂದ್ ಪರ್ಸನಲ್ ಆಗಿ ಅವ್ರ ಮೇಲೆ ಕೇಸನ್ನ ಫೈಲ್ ಮಾಡಿ. ಈಗ ನಾನು ಮೂರು ಬಾರಿ ಶಾಸಕನಾಗಿದ್ದೇನೆ. ಎನಿ ಎಮರ್ಜೆನ್ಸಿ ಪಬ್ಲಿಕ್ ಇಂಪಾರ್ಟೆನ್ಸ್ ಇದ್ದಂಥದ್ದನ್ನು ಯಾವುದೇ ಸಂದರ್ಭದಲ್ಲಿ ಕೂಡ ವಿರೋಧ ಪಕ್ಷದ ನಾಯಕರು ಎದ್ದು ಆ ವಿಷಯವನ್ನು ಚರ್ಚೆಗೆ ತಗೊಳ್ಳೋದಕ್ಕೆ ಸ್ಪೀಕರ್ ಹತ್ರ ಪರ್ಮಿಷನ್ ತಗೊಳ್ಳೋಕ್ಕೆ ನಮ್ಮ ನಿಯಮಾವಳಿಗಳಲ್ಲಿ ಅವಕಾಶ ಇದೆ. ನಾಳೆ ಅವ್ರು ಕೇಳ್ಬೋದಾಗಿತ್ತು, ಇದ್ರ ಬಗ್ಗೆ ಚರ್ಚೆ ಮಾಡಬಹುದಾಗಿತ್ತು. ಆದರೆ ಇವತ್ತು ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೇ ಕರ್ನಾಟಕ ರಾಜ್ಯದ ಜನರ ಜೀವನದ ದೃಷ್ಟಿಯಿಂದ. ಎಲ್ಲರೂ ನೋಡ್ತಾಯಿದ್ರು ಕೊರೋನಾ ಸಂಕಷ್ಟ ಒಂದು ವರ್ಷ ಕಾಲ ಇವತ್ತು ಜನರಿಗೆ ಎಷ್ಟು ಕಷ್ಟ ಇತ್ತು ಅನ್ನೋದನ್ನು ನೋಡಿದ್ದೀವಿ ನಾವೆಲ್ಲರೂ ಕೂಡ. ಇಂಥ ಸಂದರ್ಭದಲ್ಲಿ ಆ ಜನರಿಗೆ ಒಂದು ನಾವು ಒಳ್ಳೆಯ ಮೆಸೇಜ್ ಇವತ್ತು ಕೊಡಬೇಕಾಗಿತ್ತು. ನಾಳೆಯಿಂದ ನೀವೇನೇ ಮಾಡಲಿ, ಆದರೆ ಇವತ್ತು ನೀವೇನು ಬಜೆಟನ್ನು ವಿರೋಧ ಮಾಡಿರ್ತಕ್ಕಂಥದ್ದೇನು ಬಹಿಷ್ಕಾರ ಮಾಡಿದ್ದಿದೆ, ಇದು ನಿಜವಾಗಲೂ ಕೂಡ ನನಗನ್ನಿಸಿದೆ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ವಿರೋಧ ಪಕ್ಷದ ನಾಯಕರಿಗೆ ರಾಜ್ಯದ ಜನರ ಹಿತ ಮುಖ್ಯ ಅಲ್ಲ. ಅವ್ರಿಗೆ ಅವ್ರ ರಾಜಕಾರಣನೇ ಮುಖ್ಯ, ಅವ್ರಿಗೆ ರಾಜಕೀಯನೇ ಮುಖ್ಯ. ಅದಕ್ಕೋಸ್ಕರ ಇಡೀ ದೇಶದ ತುಂಬ ಈ ಕಾಂಗ್ರೆಸ್ ಪಕ್ಷ ಈಗಾಗಲೇ ಮನೆ ಕಳಿಸಿದ್ದಾರೆ. ಕರ್ನಾಟಕದಲ್ಲಿ ಕೂಡ ಏನು ಇವತ್ತು 65 ಇದ್ದಾರೆ, ಇವರು 65 ನೀವು ಮಾತಾಡಿದ್ರಿ. ಇವತ್ತು ದೇಶದಲ್ಲಿ ಜನ ಕಾಂಗ್ರೆಸ್ ಅನ್ನ ತಿರಸ್ಕರಿಸಿಲ್ಲ. ನೀವು ವಾಮ ಮಾರ್ಗದಿಂದ ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಿ. ಇವತ್ತು ಕರ್ನಾಟಕ ಆಗಿರ್ಬೋದು, ಗೋವಾ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಈ ರೀತಿ ಎಲ್ಲ ಕಡೆ ನೋಡಿದರೆ ನೀವು ಬರೀ ಶಾಸಕರುಗಳನ್ನು ಖರೀದಿ ಮಾಡ್ಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ದೀರಿ ಹೊರತಾಗಿ ಜನ ನಿಮಗೆ ಮ್ಯಾಂಡೇಟ್ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇಲ್ಲ. ಇದನ್ನು ನೀವು ಮೊದಲು ಅರ್ಥ ಮಾಡ್ಕೊಳ್ಳಿ. ಇದನ್ನು ಇವತ್ತು ನಾಳೆ ನಡೀತಕ್ಕಂಥ ಚುನಾವಣೆಗಳಲ್ಲೂ ಕೂಡ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ನಾವೇ ಅಂತ. ಅಲ್ಲ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ನಾವೇ ಅಂತ ಇವತ್ತಿಗೂ ಕೂಡ ಎಡಳ್ಳಿ ಅವ್ರು ಹೇಳ್ತಾ ಇದ್ರು. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಸಾಕಷ್ಟು ಸಾಲ ಮಾಡಿದ್ದಾರೆ ಅಂತ ಹೇಳಿ ಸಾಲ ಮಾಡಿದ್ದು ನಿಜ. ಆದರೆ ಕೇಂದ್ರ ಸರ್ಕಾರ ಇವತ್ತೇನು ಒಂದು ನಾರ್ಮ್ಸ್ ಇದೆ, 25% GSDP ಕೆಳಗಡೆ ಅಥವಾ ಫಿಸ್ಕಲ್ ಡೆಫಿಸಿಟ್ 3% ಕೆಳಗಡೆ ಲೋನ್ ಮಾಡಬೇಕು ಏನು ಅಂತ ಏನಿದೆ. ಎಸ್, ಇಟ್ ವಾಸ್ ವೆಲ್ ವಿಥಿನ್ ದಟ್ ನಾರ್ಮ್, ಅದಕ್ಕಿಂತ ಒಳಗಡೆನೇ ಇದ್ದೀವಿ ನಾವು. ಸಾಕಷ್ಟು ಅಭಿವೃದ್ಧಿ ಕೂಡ ಆಗಿದೆ ಆ ಅವಧಿಯಲ್ಲಿ. ಇವತ್ತು ಯಡಳ್ಳಿ ಅವರು ಹೇಳ್ತಾರೆ ನರೇಂದ್ರ ಮೋದಿ ಅವರಿಂದ ಸಾಕಷ್ಟು ದುಡ್ಡು ಕರ್ನಾಟಕ ಸರ್ಕಾರಕ್ಕೆ ಬಂದಿದೆ ಅಂಥೇಳಿ. ನಾನು ಕೇಳ್ತೀನಿ, ನೀವೇ 37,000 crore ಹಾನಿಯಾಗಿದೆ ಅಂಥೇಳಿ ರಿಪೋರ್ಟ್ ಕೊಟ್ಟಿರ್ತಕ್ಕಂಥವ್ರು ನೀವು. ಎಷ್ಟು ಬಂತು ಕೊರೋನಾ ಟೈಮಲ್ಲಿ? ಕೇವಲ 1,500 crore. ಇವತ್ತು GST ಕಾಂಪೆನ್ಸೇಷನ್ ಬರಬೇಕಾಗಿರ್ತಕ್ಕಂಥ ದೊಡ್ಡ ಮೊತ್ತ. ಇವತ್ತು ನಮಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾಲ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಮಗೆ. ಇವತ್ತು 1,000 crore, ಈ 1,000 crore ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ನಮ್ಮ ಹಕ್ಕದು. GST ಕಾಂಪೆನ್ಸೇಷನ್ ಇನ್ನೂ ಬರ್ತಾ ಇಲ್ಲ. ಇವತ್ತು ನೀವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ಮಾತಾಡ್ತೀರಿ. ಬಿಜೆಪಿ ದೇಶದ ಒಂದು ದೊಡ್ಡ ಪಕ್ಷ, 25 ಜನ ಮೆಂಬರ್ ಆಫ್ ಪಾರ್ಲಿಮೆಂಟ್ ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥವ್ರು ಏನ್ ಮಾಡ್ತಾ ಇದಾರೆ ಅವರು? ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ GST ಕಾಂಪೆನ್ಸೇಷನ್ ಫಂಡ್ ಅನ್ನ ತಗೊಂಡ್ ಬಂದು ನೀವು ಮಾತಾಡಿ ಅಂದಾಗ ನಿಮಗೆ ನೈತಿಕತೆ ಇರುತ್ತೆ. ಸುಮ್ಮನೆ ಬರ್ತೀನಿ, ನನಗೊಂದು ತುಂಬಾ ಸಣ್ಣ ಒಂದೊಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ, ಬ್ರೇಕ್ ಮುಗಿಸಿ ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.